ನಿನ್ನೆ ಹಲೋ ಕರ್ನಾಟಕ ಹೈಕೋರ್ಟ್ ಅವರು ಈ ಫಾತಿಮಾ ಮಸ್ಜಿದ್ ಸಲುವಾಗಿ 13/1/2023ಗೆ ಕಾರ್ಪೊರೇಷನ್ ಕಮಿಷನರ್ ನೀಡಿದ ಒಂದು ಲೆಟರ್ ಮೇಲೆ ಈ ಮಸೀದಿಯಲ್ಲಿ ಧಾರ್ಮಿಕ ಚಟುವಟಿಕೆ ಬಂದ್ ಮಾಡಿಸಬೇಕು ಅಂತ ಹೇಳಿ ಬರೆದಿದ್ದು ಮತ್ತು ಆ ಮಸೀದಿಯನ್ನು ಲಾಕ್ ಮಾಡಿ ಚಾವಿ ಅವರ ಸಂಬಂಧಪಟ್ಟ ಕಮಿಟಿ ಅವರ ಕಡೆ ಇದೆ ಆದರೆ ಆ ಸಮಯದಲ್ಲಿ ಇದ್ದ ಡಿಸಿಪಿ ಗಡದೇವರು ಆಮೇಲೆ ಅಲ್ಲಿಂದ ಸಿಪಿಐ ಮಂತೇಶ್ ಹಿರೇಮಠ ಅವರು ಮತ್ತು ಪಿಎಸ್ಐ ಮಂಜುನಾಥ್ ಹಿರೇಮಠ ಭಜಂತೈ ಆ ಕಾಲದಲ್ಲಿ ಇದ್ದ ಎಸಿಪಿ ಮಾರ್ಕೆಟ್ ಅವರು ಇವರು ಆ ಕಮಿಟಿ ಅವರು ಮತ್ತೆ ಅಲ್ಲಿ ಸಾರ್ವಜನಿಕ ನಮಾಜ್ ಮಾಡಕ್ಕೆ ಯಾವುದು ನೈತಿಕ ಆದೇಶ ಮತ್ತು ರಿಟರ್ನ್ ಆದೇಶ ಇಲ್ಲದರೆ ಮಾಡಕ್ಕೆ ಅವರು ಅವಕಾಶ ನೀಡಿಲ್ಲ ಆ ಕಾರಣದಿಂದ ಆ ಮಸೀದಿ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿ ದಾಖಲಿಸಿ ಈ ಲೆಟರ್ ನೀಡಿದ ಲೆಟರ್ ಮೇಲೆ ಅಲ್ಲೇನೋ ನಮಾಜ್ ಮಾಡಕ್ಕೆ ಅಲ್ಲೇನೋ ನಮಾಜ್ ಮಾಡಕ್ಕೆ ಪರ್ಮಿಷನ್ ನೀಡಬೇಕು ಅಂತ ಹೇಳಿ ನೀಡಿದ ಇಂಟ್ರಿ ಆರ್ಡರ್ ಅನ್ನು ನಿನ್ನೆ ಆದೇಶ ಮಾಡಲಾಗಿದೆ ಆ ಆದೇಶ ಪ್ರತಿಯನ್ನು ನಾವು ಮಾರ್ಕೆ ಇವರು ಎಪಿಎಂಸಿ ಪೊಲೀಸ್ ಅವರಿಗೆ ನೀಡಿದರೆ ಅವರು ನಮಾಜ್ ಮಾಡಕ್ಕೆ ನಮಗೆ ಅವಕಾಶ ನೀಡುವುದಿಲ್ಲ ಅಂತ ಹೇಳಿ ಈ ನ್ಯಾಯಾಲಯ ಆದೇಶವನ್ನು ಉಲ್ಲಂಘನೆ ಮಾಡುತ್ತಾರೆ ಅಷ್ಟೇ ಅಲ್ಲ ಇವರು ಕಾರ್ಪೊರೇಷನ್ ಕಮಿಷನರ್ ಅವರು ಆಫೀಸ್ನಲ್ಲಿ ಬಂದು ಲಾ ಆಫೀಸರ್ ಭೇಟಾಗಿ ಲಾ ಆಫೀಸರ್ ಕೂಡ ನಾವು ನಮಾಜ್ ಮಾಡಕ್ಕೆ ನಿಮ್ಮ ಒತ್ತಡ ಮಾಡಿಲ್ಲ ನೀವು ಮಾಡಬಹುದು ಅಂತ ಹೇಳಿದ್ರು ಈ ಕಾರಣದಿಂದ ನಾವು ಕಾನೂನುಬದ್ಧವಾಗಿ ಆ ಮಸೀದಿನಲ್ಲಿ ನಮಾಜ್ ಮಾಡಕ್ಕೆ ನಮಗೆ ಕರ್ನಾಟಕ ಪೊಲೀಸರು ಬೆಳಗಾವಿ ಸಿಟಿ ಪೊಲೀಸರು ಇವರು ನಮಗೆ ಅದನ್ನು ಅಡ್ಡಪಡಿಸಿದ್ದಾರೆ ನಮಗೆ ನಮಾಜ್ ಮಾಡಕ್ಕೆ ಅವಕಾಶ ನೀಡಿಲ್ಲ ಮತ್ತು ಈ ಆರ್ಡರ್ ಅನ್ನು ಸರ್ವೋಚ್ಚ ನ್ಯಾಯಾಲಯ ಆರ್ಡರ್ ಅನ್ನು ಉಲ್ಲಂಘನೆ ಮಾಡಿದ್ದಾರೆ ಸದ್ಯವರ ಮೇಲೆ ನಾವು ಕಂಟೆಂಪ್ಟ್ ಪ್ರೊಸೀಡಿಂಗ್ ಹೈಕೋರ್ಟ್ನಲ್ಲಿ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಮೂಲಕ ತಿಳಿಸಿದೆ ಆದೇಶ ಇದೆ ಇದಕ್ಕೆ ನೀವು ಉಲ್ಲಂಘನೆ ಮಾಡ್ತೀರಿ ನಿಮ್ ಅಂತವ್ರು ಯಾರು ಅಂತ ತಿಳ್ಕೊಬೇಕು ನಾವು ಏನ್ ಈ ಒಂದ್ ಕಲ್ತವರು ಒಂದ್ ಗವರ್ಮೆಂಟ್ ಪಬ್ಲಿಕ್ ಸರ್ವೆಂಟ್ ನೀವು ಆದೇಶ ಮಾಡ್ತೀರಿ ಸಾರ್ವಜನಿಕ ವಕೀಲ್ ಸಾಹಬ್ ಜೋಡ್ರು ಮೇ ಕೋರ್ಟ್ ಭಿ ಕಾನೂನ್ ಆಪ್ ಭಿ ನೀ ಲೇನೆ ಕಾ ಇನ್ಕೆ ಸಾಥ್ ಕೋಆಪರೇಟ್ ಕರ್ನೆ ಕಾ ಔರ್ ಹಮೇ ಕ್ಯಾ ಕರ್ನೆ ಕಾ ಹೈ ಉನ್ಕೆ ಉಪರ್ ಆಕ್ಷನ್ ಹಮೇ ಲೇಂಗೆ ವಕೀಲ್ ಸಾಹಬ್ ಆಯ ಹಮೇ ಬೋಲೇ ಸರ್ ಕಾ ಸುನ್ನೆ ಕಾ ಲೇಕಿನ್ ಹಮೇ ಕ್ಯಾ ಲೇನೆ ಕಾ ಔರ್ ಲೇಕಿ ಆಪ್ ಕೋ ಲೇನೆ ಕೇ ಟೇಬಲ್ ಕೇ ನೋಟಿಸ್ ಕೇ ಟೇಬಲ್ ಕೋ ಅಷ್ಟೇ ಹೋ ಗಯಾ ಇತನಾ ಹೀ ದೂಸರಾ ಕುಛ್ ನಹೀ ಸರ್ ಔರ್ ಆಜ್ ಜುಮಾ ಮೇ ಜ್ಯಾದಾ ಹುಯಿ ಕರ್ಕೆ ಏಕ್ ಮತ್ ಕರೋ ನಾ ನಾ ಜಿತನೆ ಮೊಹಲ್ ಲೇಕೆ ಉತನೆ ಉತ್ತೇಜ್ ಪಡ್ನೆ ಕಾ ಉತ್ತೇಜ್ ಪಡ್ನೆ ಬಾಹರ್ ಕೇ ಜಾನೆ ಕಾ ನಹೀ ಕಾನೂನ್ ಹಮನೆ ಕಾನೂನ್ ಹಮಾರೆ ಫೇವರ್ ಮೇ ಚ ಹೈ ಯೇ ಲೋ